ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರೇ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಮೇಷ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಯಾವ ಸಂದರ್ಭದಲ್ಲಿ ಬರುತ್ತೆ, ಯಾವ ಸಂದರ್ಭದಲ್ಲಿ ಹಣಕಾಸಿನ ಅನುಕೂಲ ಆಗುತ್ತೆ, ಸಮಸ್ಯೆಗಳು ಬಂದಾಗ ಯಾವ ರೀತಿಯಾಗಿರತಕ್ಕಂತ ಪರಿಹಾರಗಳನ್ನು ಮಾಡಿಸ್ಕೊಬೇಕು, ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ। ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನೆಲ್ ತ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿ ಮರ್ತಿದ್ರೆ ಕೆಳಗಡೆ ಇರತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂತ ಗಂಟೆ ಚಿತ್ರ ಒತ್ತಿ ಇದೇ ರೀತಿಯಾಗಿರತಕ್ಕಂತ ವಿಡಿಯೋಗಳನ್ನು ನೋಡ್ತಾ ಇರಿ। ಮೇಷ ರಾಶಿ ಓನರ್ ಆಗಿರತಕ್ಕಂತ ಕುಜ ಗ್ರಹ, ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮುಖ್ಯವಾಗಿರತಕ್ಕಂತ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ನೋಡದೇ ಇರೋ ಆ ವಿಡಿಯೋಗಳನ್ನು ಹೋಗಿ ನೋಡಿ, ಅದರಲ್ಲಿರತಕ್ಕಂತ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಿ। ಮೇಷರಾಶಿ ಓನರಾಗಿರತಕ್ಕಂತ ಕುಜಗ್ರಹ ತುಂಬಾ ಅಗ್ರೆಸಿವ್ ಆಗಿರತಕ್ಕಂತವನು, ಅದೇ ರೀತಿಯಾಗಿ ಹಠ ಸ್ವಭಾವ ಇರತಕ್ಕಂತವನು, ಕೋಪಿಷ್ಟ ಇರತಕ್ಕಂತವನು, ಹಿಡಿದೋಗ ಕೆಲಸವನ್ನ ಬಿಡದೇ ಇರತಕ್ಕಂತವನು ಅಂತ ಹೇಳ್ತೀವಿ। ಹೀಗೆ ಕುಜಗ್ರಹನೇ ಮೇಷರಾಶಿಗೆ ಅಧಿಪತಿ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ಹಂತದಲ್ಲಿ ನಿಮಗೆ ಅನುಕೂಲ ಖಂಡಿತವಾಗಿಯೂ ಆಗಿ ಆಗುತ್ತೆ। ಕೆಲವೊಂದು ಸಂದರ್ಭದಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ಹಣಕಾಸಿನ ಅನುಕೂಲ ಆಗುತ್ತೆ, ಅದೇ ರೀತಿಯಾಗಿ ಹಣಕಾಸಿನ ವ್ಯಯನ ಜೊತೆಲೆ ಬರುವಂತದ್ದು ಇರುತ್ತೆ। ಮೇಷರಾಶಿಗೆ ಓನರಾಗಿರತಕ್ಕಂತ ಕುಜಗ್ರಹನಿಗೆ ಗುರುಗ್ರಹ ಮಿತ್ರಗ್ರಹನೂ ಆಗ್ತಾನೆ, ಯೋಗಾಧಿಪತಿನೂ ಆಗ್ತಾನೆ। ಆದ್ದರಿಂದ ಧನಕಾರಕನಾಗಿರತಕ್ಕಂತ ಪುತ್ರಕಾರಕನಾಗಿರತಕ್ಕಂತ ಗುರುವಿನ ಅನುಗ್ರಹ ಮೇಷರಾಶಿಗೆ ಇದ್ದೇ ಇರುತ್ತೆ। ಅದೇ ಸಂದರ್ಭದಲ್ಲಿ ಮೇಷರಾಶಿಗೆ 12ನೇ ಮನೆಯಾಗಿರತಕ್ಕಂತ ಮೀನರಾಶಿಗೆ ಓನರು ಸಹ ಗುರುಗ್ರಹನೇ ಆಗಿದ್ದರಿಂದ ಎಲ್ಲೋ ಒಂದು ಹಂತದಲ್ಲಿ ನೀವು ಸಂಪಾದನೆ ಮಾಡಿರತಕ್ಕಂತ ದುಡ್ಡಲ್ಲಿ ತುಂಬ ವ್ಯಯ ಆಗುವಂಥ ಸಾಧ್ಯತೆಗಳು ಇರುತ್ತೆ। ಅನಾವಶ್ಯಕವಾಗಿರತಕ್ಕಂಥ ವ್ಯಯ ಆಗುವಂಥದ್ದು, ಅನಾವಶ್ಯಕವಾಗಿರತಕ್ಕಂಥ ಖರ್ಚು ಆಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ। ಮುಖ್ಯವಾಗಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಷರಾಶಿಗೆ ಹಣಕಾಸಿನ ವ್ಯಯ ಆಗುತ್ತೆ ಅಂದ್ರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅನಾವಶ್ಯಕವಾಗಿರತಕ್ಕಂಥ ಖರ್ಚು ಆಗುವಂಥ ಸಾಧ್ಯತೆಗಳಿರುತ್ತೆ। ಜೊತೆಯಲ್ಲಿ ಭೂಮಿಗೆ ಸಂಬಂಧಪಟ್ಟಂಗೆ ಎಲ್ಲೇ ಒಂದು ಹಂತದಲ್ಲಿ ದುಡ್ಡು ಕಾಸು ಹಾಕಿ ಸಮಸ್ಯೆಗಳನ್ನು ಅನುಭವಿಸತಕ್ಕಂಥದ್ದು, ಕೈ ಸುಟ್ಟುಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ। ಒಂದು ವೇಳೆ ಮೇಷರಾಶಿ ಓನರಾಗಿರತಕ್ಕಂಥ ಕುಜಗ್ರಹ ಕಟಕ ರಾಶಿಯಲ್ಲಿ ನೀಚನಾದಾಗ ಒಂದಿಷ್ಟು ಅನುಕೂಲಗಳು ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖಂಡಿತವಾಗೂ ಇದ್ದೇ ಇದೆ। ಹಾಗಾದರೆ ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಅಂದರೆ, ಮುಖ್ಯವಾಗಿ ಕುಜದಶೆ ಕುಜಭುಕ್ತಿ, ರವಿದಶೆ ರವಿಭುಕ್ತಿ, ಅದೇ ರೀತಿಯಾಗಿ ಚಂದ್ರದಶೆ ಚಂದ್ರಭುಕ್ತಿ, ಅತ್ಯಂತ ಮುಖ್ಯವಾಗಿ ಗುರುದಶೆ ಗುರುಭುಕ್ತಿಯಲ್ಲಿ ಹಣಕಾಸಿನ ಅನುಕೂಲ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ। ಯಾವ ಸಂದರ್ಭದಲ್ಲಿ ಸಮಸ್ಯೆಗಳಾಗಬಹುದು ಅಂದರೆ, ಶನಿದಶೆ ಶನಿಭುಕ್ತಿ, ಬುಧದಶೆ ಬುಧಭುಕ್ತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಹಾಗಾದರೆ ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕಂತಂದರೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಬರುತ್ತದೆ ಮಾಡಬೇಕಾಗುತ್ತೆ। ಒಂದು 5 ಶನಿವಾರ ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು, ಬನ್ನಿ ಮರಕ್ಕೆ ಹೋಗಿ 9 ಪ್ರದಕ್ಷಿಣೆ ಹಾಕಿ ಬರುತ್ತದೆ ಮಾಡಬೇಕಾಗುತ್ತೆ। ಅದೇ ರೀತಿಯಾಗಿ ಬುಧವಾರ ವಿಷ್ಣು ಸಹಸ್ರನಾಮ ಹೇಳ್ತಕ್ಕಂಥದ್ದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ನೀವು ಮಾಡಬೇಕಾಗುತ್ತೆ। ಹಾಗೆ ಒಂದು 500 ಗ್ರಾಮ್ ಹೆಸರು ಕಾಳನ್ನು ಆ ದೇವಸ್ಥಾನಕ್ಕೆ ಕೊಡುವಂಥದ್ದನ್ನು ಮಾಡಬೇಕಾಗುತ್ತೆ। ಈ ಮೇಷರಾಶಿಯವರಿಗೆ ಗುರು ಯೋಗಾಧಿಪತಿನೂ ಆಗ್ತಾನೆ ಮತ್ತು ಮಿತ್ರಗ್ರಹನೂ ಆಗ್ತಾನೆ, ಅದೇ ರೀತಿಯಾಗಿ ಹಣಕಾಸಿನ ಅನುಕೂಲ ಮಾಡಿಕೊಡ್ತಕ್ಕಂಥವೂ ಆಗ್ತಾನೆ। ಹೀಗೆ ಸಾಕಷ್ಟು ಅನುಕೂಲವನ್ನು ನೀವು ಖಂಡಿತವಾಗಿ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಆದರೆ ಎಲ್ಲೇ ಒಂದು ಹಂತದಲ್ಲಿ ಅಗ್ರೆಸಿವ್ ಆಗಿ ನೀವು ಮುಂದುವರೆದಾಗ, ಅಗ್ರೆಸಿವ್ ಆಗಿ ವ್ಯವಹಾರ ಮಾಡೋಕೆ ಹೋದಾಗ ಸ್ವಲ್ಪ ಕೈ ಸುಟ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ। ಸ್ವಲ್ಪ ಕೋಪ ತಾಪವನ್ನು ಬಿಟ್ಟು ಆರೋಗ್ಯ ಕಡೆ ಕಾಳಜಿಯನ್ನು ವಹಿಸಿಕೊಂಡು ನೀವು ಎಚ್ಚರಿಕೆಯಿಂದ ಮುಂದುವರೆದಾಗ ಹಣಕಾಸಿನ ಅನುಕೂಲ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ। ವೀಕ್ಷಕರೇ, ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಕಂಡರೆ ಆಗದೇ ಇರತಕ್ಕಂಥವ್ರು, ನಿಮ್ಮ ಕಂಡರೆ ದ್ವೇಷ ಮಾಡ್ತಕ್ಕಂಥವ್ರು, ಅಸೂಯೆ ಪಡ್ತಕ್ಕಂಥವ್ರು, ಯಾರಾದರೂ ಮಾಟ ಪ್ರಯೋಗ ಮಾಡಿದರೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನಿಮ್ಮ ಗ್ರಹಗತಿಗಳು ವೀಕಾಗಿದ್ದಾಗ। ಅಂಥ ಸಂದರ್ಭದಲ್ಲಿ ನಾವು ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ। ಆದ್ದರಿಂದ ಅಂಜನವನ್ನು ಹಾಕಿಸಿದ್ರೆ 8ರಿಂದ 12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕ್ತೀವಿ, ಇಲ್ಲಾಂದರೆ ಅಂಜನವನ್ನು ಕೊಡ್ತೀವಿ, ನೀವೇ ಅಂಜನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿಯೇ ಅಂಜನವನ್ನು ಹಾಕಿ, ಏನಾದರೂ ಸಮಸ್ಯೆ ಆಗಿದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರಾ, ಮಾಡಿದರೆ ಯಾರು ಮಾಡಿದರೆ, ಇಲ್ಲಾಂದರೆ ಇಲ್ಲಂತ ನಿಮ್ಮ ಮಕ್ಕಳೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ। ಅದೇ ರೀತಿಯಾಗಿ ಕೆಲಸ ಕಾರ್ಯಗಳಾಗ್ತವಲ್ಲ, ಈ ಥರ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಅಂಜನವನ್ನು ಹಾಕಿ ತಿಳ್ಕೊಳ್ಳುವಂಥದ್ದನ್ನು ಮಾಡ್ಬೋದು। ಸಾವಿರಾರು ಜನಗಳಿಗೆ, 100 ಜನ ಜ್ಯೋತಿಷಿಗಳಿಗೆ, ದೇವಸ್ಥಾನದ ಅರ್ಚಕರುಗಳಿಗೆ ಅಂಜನವನ್ನು ಕೊಡ್ತಕ್ಕಂಥದ್ದನ್ನು ಮಾಡೀವಿ। ಯಶಸ್ವಿ ಅಂಜನವನ್ನು ತಯಾರು ಮಾಡ್ತಕ್ಕಂಥವ್ರು ಅಷ್ಟು ಸುಲಭವಾಗಿ ನಿಮಗೆ ಎಲ್ಲೂ ಸಿಗಲ್ಲ, ನಾನು ಅಂಜನವನ್ನು ಮಾಡಿಕೊಟ್ಬಿಡ್ತೀನಿ, ದೊಡ್ಡವರು ಕಾಣೋ ಸರ್ವಾಂಜನವನ್ನು ಮಾಡಿಕೊಟ್ಬಿಡ್ತೀನಿ ಅಂತ ಎಲ್ಲೋ ಒಂದು ಹಂತದಲ್ಲಿ ಯಾಮರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ। 16 ವರ್ಷಗಳ ಕಾಲ ನಾನು ಅಂಜನಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀನಿ, ಮಾಧ್ಯಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂಜನಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿದ್ದೀನಿ। ಗುರುವಿಂದ ಬಂದಿರತಕ್ಕಂಥ ಈ ವಿದ್ಯೆಯಿಂದ 1000 ಜನಗಳಿಗೆ ಅಂಜನ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ। ಆ ಕೊಟ್ಟಿರ್ತಕ್ಕಂಥ ಅಂಜನ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಆಗುತ್ತೆ, ಆದ್ದರಿಂದ ಬೇರೆ ಕಡೆಗೆ ಅಂಜನ ಹಾಕಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಅಂಜನ ಹಾಕಿಸ್ತಕ್ಕಂಥದ್ದನ್ನು ಮಾಡಿ। ವೈಯಕ್ತಿಕ ಉಪಯೋಗ ಕೊಟ್ಟಿರ್ತಕ್ಕಂಥ ಅಂಜನದಿಂದ ಕೆಲವರು ಬೇರೆಯವರಿಗೆ ಅಂಜನ ಹಾಕಿ ಹೇಳುವಂಥದ್ದನ್ನು ಮಾಡ್ತಾ ಇರ್ತಾರೆ, ಅಂಜನ ಹಾಕಿ ಕೇಳಿಸುವಂಥವ್ರಿಗೂ ಸಮಸ್ಯೆ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ। ದೊಡ್ಡ ಕಾಣಿಸ್ತಕ್ಕಂಥ ಸರ್ವಾಂಜನ ಅಷ್ಟು ಸುಲಭವಾಗಿ ಎಲ್ರಿಗೂ ಕಾಣಲ್ಲ, ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬ ಎಚ್ಚರಿಕೆಯಿಂದ ಇರಿ, ತುಂಬ ಜನ ಯಾಮರಿಸ್ತಕ್ಕಂಥದ್ದನ್ನು ಮಾಡ್ತಾಯಿದ್ದಾರೆ। ಇನ್ನು ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಗ್ರಹಗತಿಗಳು ಅಷ್ಟೇ ಪ್ರಭಾವ ಬೀರುವಂಥದ್ದು ಮಾಡ್ತಾ ಇರ್ತವೆ।
ಕೆಲವು ಸಂದರ್ಭದಲ್ಲಿ ಲಗ್ನ ಕೆಟ್ಟ ಹೋಗಿಬಿಟ್ಟಿರುತ್ತೆ, ಲಗ್ನದಲ್ಲಿ ಅಶುಭ ಗ್ರಹಗಳು ಸೇರ್ಕೊಂಡ್ಬಿಟ್ಟಿರ್ತವೆ, ಲಗ್ನಾಧಿಪತಿ ದುಸ್ಥಾನದಲ್ಲಿ ಸೇರ್ಕೊಂಡಿರ್ತಾನೆ ಅಥವಾ ನೀಚ ಸ್ಥಾನದಲ್ಲಿ ಹೋಗಿರ್ತಾನೆ. ಶನಿಯ ಪ್ರಭಾವ ಇರತಕ್ಕಂಥದ್ದು ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ಮತ್ತು ಸಾಡೆ ಸಾತಿ ನಡೆಯುವಂಥ ಸಾಧ್ಯತೆಗಳು ಇರಬಹುದು. ಅದೇ ರೀತಿಯಾಗಿ ಸರ್ಪ ದೋಷಗಳು, ಕಾಳ ಸರ್ಪ ದೋಷಗಳು, ಬೇರೆ ಗ್ರಹಗತಿಗಳ ದೋಷ, ಕುಜದೋಷ, ಹೀಗೆ ಗ್ರಹಗತಿಗಳ ದೋಷಗಳು ಇರುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಾಗಿ ದಶಾಭುಕ್ತಿ, ಅಶುಭ ಗ್ರಹಗಳು ದಶೆ ನಡೀತಿದೆಯಾ, ಶತ್ರು ಗ್ರಹಗಳ ದಶೆ ನಡೀತಿದೆಯಾ, ಬಾಧಕಾಧಿಪತಿ ಅಥವಾ ಮಾರಕಾಧಿಪತಿಗಳ ದಶೆ ನಡೀತಿದೆಯಾ, ಅದೇ ರೀತಿಯಾಗಿ ನಿಮಗೆ ಶುಭ ಗ್ರಹಗಳ ದಶೆ ನಡೀತಿದೆ ಎಲ್ಲವನ್ನು ನಾವು ನೋಡಬೇಕಾಗುತ್ತೆ. ಹಾಗೆ ಗುರುಬಲ ಹೇಗಿದೆ, ಗೋಚರದಲ್ಲಿ ಗ್ರಹಗತಿಗಳ ಪ್ರಭಾವ ಏನು, ಇದೆಲ್ಲವನ್ನು ನೋಡಿ ನಿಮ್ಮ ಸಮಸ್ಯೆಗೆ ಕಾರಣ ಏನು ತಿಳ್ಕೊಂಡು ಪರಿಹಾರವನ್ನು ಸೂಚಿಸತಕ್ಕಂತದನ್ನ ಮಾಡ್ತಾ ಇರ್ತೀವಿ. ಜಾತಕದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ನೋಡಬೇಕಾಗುತ್ತೆ. ಕಾಟಾಚಾರಕ್ಕೆ ಏನೋ ಒಂದು 5 ನಿಮಿಷದಲ್ಲಿ ಜಾತಕವನ್ನು ನೋಡಿ ಏನೋ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಕಳಿಸಕ್ಕೆ ಆಗಲ್ಲ, ಅದರಿಂದ ಸಮಸ್ಯೆ ಆಗುವಂತ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದನ್ನು ಮಾಡಬೇಕಾಗುತ್ತೆ. ಅದರಿಂದ ಜಾತಕವನ್ನು ತೋರಿಸಿದ್ರೆ ನೇರ ಟೈಮ್ ತೊಗೊಂಡು ಭೇಟಿಯಾಗುವಂಥದ್ದನ್ನು ಮಾಡಿ. ಇನ್ನು ಡೈರೆಕ್ಟ್ ಪರಿಹಾರ ಬೇಕಂದ್ರೆ ಅಷ್ಟದಿಗ್ಬಂಧನ ಮಾಡಿಸ್ಕೊಂಡು ಮನೆಗೆ ಅಳವಡಿಸ್ತಕ್ಕಂಥದ್ದು ಮಾಡಿ. ಅಮಾವಾಸ್ಯ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಈ ಅಷ್ಟದಿಗ್ಬಂಧನಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಮಾಂತ್ರಿಕ ಸಿದ್ಧಿ ಪಡೆದವರು ಇದನ್ನು ಅಷ್ಟದಿಗ್ಬಂಧನ ಮಾಡಬೇಕಾಗುತ್ತೆ. ಅಷ್ಟದಿಗ್ಬಂಧನದಿಂದ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ. ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡ್ಸಕ್ಕೆ ಬಂದರೂ ನಿಮಗೆ ಎಫೆಕ್ಟ್ ಆಗಲ್ಲ, ರಿವರ್ಸ್ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು, ಯಾರು ಮಾಟ ಪ್ರಯೋಗ ಮಾಡ್ತಾ ಇರ್ತಾರೆ ಅವ್ರಿಗೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಮನೆಗೆ ಇರತಕ್ಕಂಥ ದೋಷಗಳು, ಮನೆಗೆ ವಾಸ್ತು ದೋಷ, ಮಣ್ಣಿನ ದೋಷ ಇರತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡತಕ್ಕಂಥ ಶಕ್ತಿ ಅಷ್ಟದಿಗ್ಬಂಧನಕ್ಕೆ ಇರುತ್ತೆ. ಹೊಸ ಮನೆ ಕಟ್ಟತಕ್ಕಂಥವ್ರು, ಅಂಗಡಿಯನ್ನು ಕಟ್ಟತಕ್ಕಂಥವ್ರು ಪಾಯದಲ್ಲಿ ಅಷ್ಟದಿಗ್ಬಂಧನ ಮಾಡಿಸ್ಕೊಂಡು ಹಾಕೊಳ್ಳೋದ್ರ ಮೂಲಕ ಹಿಂದೆ ಆಗಿರತಕ್ಕಂಥ ಮಾಂತ್ರಿಕ ಸಮಸ್ಯೆ ಮುಂದೆ ಆಗತಕ್ಕಂಥ ಮಾಂತ್ರಿಕ ಸಮಸ್ಯೆಗಳಿಂದ ಪರಿಹಾರ ಪಡೀತಕ್ಕಂಥದ್ದನ್ನ ಮಾಡಬಹುದು. ಅದರಿಂದ ಅಷ್ಟದಿಗ್ಬಂಧನ ಬೇಕಾದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ವೀಕ್ಷಕರೇ, ಇಷ್ಟೊತ್ತು ಕೊಟ್ಟಿರತಕ್ಕಂಥ ಮಾಹಿತಿಯನ್ನು ಗಮನಿಸಿ ಅಂತ ಹೇಳ್ತಾ ನಮ್ಮ ಅಂಜನಭೂಷ್ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡೋಣ ಮತ್ತು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರ ಒತ್ತಿ. ಇದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥ ವೀಡಿಯೋಗಳನ್ನು ಮಾಡಿ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ತಕ್ಷಣಕ್ಕೆ ವೀಡಿಯೋ ನೋಡೋಕೆ ನಿಮಗೆ ಅನುಕೂಲ ಆಗುತ್ತೆ. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆಯ ಮಾಡಿ ಅಂತ ಹಾರೈಸ್ತಾ ಇವತ್ತು ನೋಡಿ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಲ್ಲಿ, ನಮಸ್ಕಾರ. Thank you.